ಕಳಪೆ ಗುಣಮಟ್ಟದ ಹಾಲಿನ ನಂತರ ಈಗ ಉಪ್ಪು ಕೂಡ ಅಂತದ್ದೇ ಬರ್ತಿದೆ ಮಾರ್ಕೆಟ್ ಗೆ ಅನ್ನೋ ಆಘಾತಕಾರಿ ರಿಪೋರ್ಟ್ ಇದೆ ಗದಗದಲ್ಲಿ ರಾಜಾರೋಷವಾಗಿ ಕಲಬೆರಕೆ ಉಪ್ಪನ್ನ ಮಾರಾಟ ಮಾಡಲಾಗ್ತಾ ಇದೆ ಮಣ್ಣು ಮಿಶ್ರಿತ ಉಸುಗು ಮಿಶ್ರಿತ ಕೆಂಪು ಉಪ್ಪನ್ನ ಮಾರಾಟ ಮಾಡಲಾಗ್ತಾ ಇದೆ ಸವಿರುಚಿ ಅನ್ನೋ ಹೆಸರಲ್ಲಿ ಬ್ರ್ಯಾಂಡ್ ನೇಮ್ ಅಲ್ಲಿ ಈ ಉಪ್ಪು ಮಾರಾಟ ಆಗ್ತಿದೆ ಅಂಗಡಿ ಮಾಲಕನೇ ಕಾಳದಂದೆ ನಡೆಸುತ್ತಿದ್ದಾನೆ ಅನ್ನು ಆರೋಪ ಕೂಡ ಕೇಳಬರ್ತಾ ಇದೆ अशोक चलो मरक हर मरक कड़ी रख ಗದಗದಲ್ಲಿ ಉಪ್ಪು ಮಾರಾಟ ಆಗ್ತಾ ಇದೆ ಸವಿರುಚಿ ಅನ್ನೋ ಹೆಸರಲ್ಲಿ ಮಾರಾಟ ಮಾಡಲಾಗ್ತಿದೆಯಂತೆ ನೋಡ್ತಾ ಇದಿರಿ ಉಪ್ಪಿನ ಗುಣಮಟ್ಟ ಯಾವ ರೀತಿ ಇದೆ ಅಂತ ಅದು ಗೃಹಬಳಕೆಯ ಉಪ್ಪಿನ ರೀತಿಯಲ್ಲಿ ಕಾಣ್ತಾ ಇಲ್ಲ ಇದು ಡೊಮೆಸ್ಟಿಕ್ ಬಳಕೆ ಅಥವಾ ಅಡಿಗೆ ಉಪ್ಪಿನ ರೀತಿಯಲ್ಲಿ ಕಾಣ್ತಾ ಇಲ್ಲ ಆದರೆ ಇದು ಮಾರ್ಕೆಟ್ ಅಲ್ಲಿ ಬಿಕರಿ ಆಗ್ತಾ ಇದೆ ಇದನ್ನ ಸೇಲ್ ಮಾಡ್ತಾ ಇದ್ದಾರೆ ಇದು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ಯಾಕಂತಂದ್ರೆ ನಿಮಗೆ ಅಡುಗೆ ಉಪ್ಪು ಅಂತಂದ್ರೆ ಅದರಲ್ಲಿ ಅಯೋಡಿನ್ ಅಂಶಗಳು ಮಿಕ್ಸ್ ಆಗಿರಬೇಕು ಇಲ್ಲ ಅಂತಂದ್ರೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಬರುತ್ತೆ ಬಟ್ ಇದು ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಇದು ಕಳಪೆ ಗುಣಮಟ್ಟದ್ದು ಅಥವಾ ಗೃಹ ಬಳಕೆಗೆ ಯೋಗ್ಯವಲ್ಲದ್ದು ಅನ್ನೋದು ಗೊತ್ತಾಗ್ತಾ ಇದೆ ಹಳ್ಳ 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 ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ